ಇಂದಿನ ನ್ಯೂಸ್ಗೆ ಸ್ವಾಗತ. ನಾನು ಅಕ್ರಮ್ ಮೊಮಿನ್. ತುಂಡಾಗಿ ಬಿದ್ದಿದ ವಿದ್ಯುತ್ ತಂತಿ ತುಳಿದು ಒಂದೇ ಕುಟುಂಬದ ನಾಲ್ವರು ಮೃತಪಟ್ಟಿದ್ದಾರೆ. ವಿದ್ಯುತ್ ಪ್ರವೇಶಿಸಿ ಎರಡು ಎತ್ತುಗಳು ಸಹ ಮೃತಪಟ್ಟಿವೆ. ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಕೆ ತಿಮ್ಮಾಪುರ ಗ್ರಾಮದ ನಿವಾಸಿಗಳಾದ ರೇವಪ್ಪ ಕಲ್ಲೋಳಿ, ಅವರ ಧರ್ಮಪತ್ನಿ ರತ್ನವ್ವ ಕಲ್ಲೋಳಿ ಮತ್ತು ಸಚಿನ್ ಮಗ ರೇವಪ್ಪ ಅವರ ಅಣ್ಣನ ಮಗ ಕೃಷ್ಣ ಮೃತಪಟ್ಟವರು. ಸಂಜೆ ಸುರಿಯುತ್ತಿದ್ದ ಮಳೆಗೆ ವಿದ್ಯುತ್ ತಂತಿ ತುಂಡಾಗಿ ಬಿದ್ದಿತ್ತು. ಈ ಬಗ್ಗೆ ಹೆಸ್ಕಾಂ ಅಧಿಕಾರಿಗಳಿಗೆ ದೂರು ನೀಡಲಾಗಿತ್ತು. ಆದರೆ ಹೆಸ್ಕಾಂ ಸಿಬ್ಬಂದಿ ವಿದ್ಯುತ್ ತಂತಿಯನ್ನು ತೆರವುಗೊಳಿಸಿರಲಿಲ್ಲ. ಅಲ್ಲದೆ ವಿದ್ಯುತ್ ಸರಬರಾಜನ್ನು ಸ್ಥಗಿತಗೊಳಿಸಿರಲಿಲ್ಲ. ಬೆಳಿಗ್ಗೆ ರೇವಪ್ಪ ದಂಪತಿ ಎತ್ತಿನ ಗಾಡಿಯಲ್ಲಿ ಜಮೀನಿಗೆ ತೆರಳುತ್ತಿದ್ದರು. ಈ ವೇಳೆ ಅವಘಡ ನಡೆದಿದೆ. ಈ ಕುರಿತು ಕಟ್ಕೋಳ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಯಡಿಯೂರಪ್ಪನವರನ್ನು ರಾಜ್ಯದ ರೈತರು ಮೆಚ್ಚಿದ್ದಾರೆ. ಬಿಎಸ್ವೈ ಬಗ್ಗೆ ಮಾತನಾಡಿದರೆ ಮುಂದಿನ ಚುನಾವಣೆಯಲ್ಲಿ ಅನುಭವಿಸುತ್ತಾರೆ ಎಂದು ಸಿಎಂ ಇಬ್ರಾಹಿಂಗೆ ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ಟಾಂಗ್ ನೀಡಿದ್ದಾರೆ. ಬಿಜೆಪಿಗರ ಮೇಲೆ ಸಿಎಂ ಇಬ್ರಾಹಿಂ ಏಕವಚನದಲ್ಲಿ ವಾಗ್ದಾಳಿ ನಡೆಸಿದ ವಿಚಾರ. ಬಾಗಲಕೋಟೆಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಿಎಂ ಇಬ್ರಾಹಿಂ ಮೇಲೆ ಈಶ್ವರಪ್ಪ ವಾಗ್ದಾಳಿ ನಡೆಸಿದ್ರು. ಅವರಿಗೆ ಮರೆತೋಗಿದೆ, ಹಿಂದೆ ಇಬ್ರಾಹಿಂ ಜೆಡಿಎಸ್ನಲ್ಲಿದ್ದಾಗ ಇಂದಿರಾಗಾಂಧಿ ಬಗ್ಗೆ ತೀಚ್ಛವಾಗಿ ಮಾತು ಬಳಸಿದ ವ್ಯಕ್ತಿಯಾತ. ಅಂತಹ ಕೀಳು ವ್ಯಕ್ತಿ ಬಗ್ಗೆ ನಾನೇನು ರಿಯಾಕ್ಟ್ ಮಾಡಲಿ ಎಂದು ಹೇಳಿದರು. ಜನತಾದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಇಂದಿರಾ ಗಾಂಧಿಯವರಿಗೆ ತುಚ್ಛವಾದ ಮಾತುಗಳನ್ನು ಬಳಸದಂತ ಕೀಳು ವ್ಯಕ್ತಿ ಆಗ್ತದೆ. ಅಂಥ ವ್ಯಕ್ತಿಯ ಬಗ್ಗೆ ನಾನು ಇನ್ನೇನು ರಿಯಾಕ್ಟ್ ಮಾಡಿದೆ. ಯಡಿಯೂರಪ್ಪನವರನ್ನ ಇಡೀ ಕರ್ನಾಟಕ ರಾಜ್ಯದ ರೈತರು ಮೆಚ್ಚಿದ್ದಾರೆ. ಯಡಿಯೂರಪ್ಪನವ್ರ ಬಗ್ಗೆ ಸುಡಿ ಬಿಸಿಲನ್ನು ಲೆಕ್ಕಿಸದೆ ಕೋಟೆ ನಾಡಿನಲ್ಲಿ 2019 ಲೋಕಸಭಾ ಅಭ್ಯರ್ಥಿಯ ನಾಮಪತ್ರ ಸಲ್ಲಿಕೆಗೆ ಹರಿದು ಬಂದ ಜನಸಾಗರ. ಬಾಗಲಕೋಟೆಯಲ್ಲಿ ಇಂದು 2019 ಲೋಕಸಭೆ ಬಿಜೆಪಿ ಅಭ್ಯರ್ಥಿ ಸನ್ಮಾನ್ಯ ಶ್ರೀ ಪಿಸಿ ಗದ್ದಿಗೌಡರ ನಾಮಪತ್ರ ಸಲ್ಲಿಸಿದರು. ಇನ್ನು ಮೆರವಣಿಗೆ ಬಸವೇಶ್ವರ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೂ ಬೃಹತ್ ಮೆರವಣಿಗೆ ಹೊರಟಿತ್ತು. ಜಿಲ್ಲೆಯ ಸುತ್ತಮುತ್ತಲಿನ ಜನರು ನಿರೀಕ್ಷೆಗೂ ಮೀರಿ ಜನರು ಪಾಲ್ಗೊಂಡಿದ್ದರು. ಗದ್ದಿಗೌಡರ ಬೆಂಬಲಕ್ಕೆ ಮಾಜಿ ಮುಖ್ಯಮಂತ್ರಿ ಶ್ರೀ ಬಿಎಸ್ ಯಡಿಯೂರಪ್ಪ, ಕೆಎಸ್ ಈಶ್ವರಪ್ಪ, ಮುರುಗೇಶ್ ನಿರಾಣಿ, ಸಿದ್ದು ಸೌದಿ, ಅನೇಕ ಹಾಲಿ ಮಾಜಿ ಘಟಾನುಘಟಿ ಪಕ್ಷದ ನಾಯಕರು, ಅನೇಕ ಕಾರ್ಯಕರ್ತರು, ಗಣ್ಯಾತಿಗಣ್ಯರು ಸಾಥ್ ನೀಡಿದರು. ನಮ್ಮೆಲ್ಲ ಪಕ್ಷದ ನಾಯಕರ ಒಂದು ಆಶೀರ್ವಾದದಿಂದ ನಿಮ್ಮ ಮುಂದೆ ಅಭ್ಯರ್ಥಿಯಾಗಿ ಬಂದಿದ್ದೇನೆ. ಈ ಒಂದು ಸಂದರ್ಭದಲ್ಲಿ ನಾನು ಕೇಳಿಕೊಳ್ಳೋದಿಷ್ಟೇ, ಇವತ್ತು 3 ನನಗೆ ಆಶೀರ್ವಾದ ಮಾಡಿ ಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿ ಕೊಟ್ಟಿದ್ದೀರಿ. ಈ ಬಾರಿ ಮತ್ತೆ ಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ. ಕ್ಷೇತ್ರದ ಕಲ್ಯಾಣಕ್ಕಾಗಿ ನನ್ನದೇ ಆಗಿರ್ತಕ್ಕಂಥ ಸೇವೆಯನ್ನು ಸಲ್ಲಿಸ್ತೇನೆ ಅಂತ ನಾನು ನಿಮ್ಗೆಲ್ಲರಿಗೂ ಕೂಡ ವಿನಂತಿಯನ್ನು ಮಾಡಿಕೊಂಡು ನಮ್ಮ ಪಿ ಸಿ ಗದ್ದಿಗೌಡ ಮಾತನಾಡಲು ಸುದ್ದಿಲ್ಲ, ಪ್ರಾಮಾಣಿಕತೆ ಇದೆ, ನಿಮ್ಮ ಸೇವೆ ಮಾಡುವಂತ ಹಂಬಲ ಇದೆ ಅಂತ ನೀವು ಆಶೀರ್ವಾದ ಮಾಡಬೇಕು ಅಂತೇಳಿ ನಾನು ಅಲ್ಲಿಂದ ಇಲ್ಲಿಗೆ ಬಂದಿದ್ದೇನೆ. ಈ ಜನೋತ್ಸವವನ್ನು ನೋಡಿದಾಗ ನೀವೆಲ್ಲ ನಿಶ್ಚಿತವಾಗಿ ಗದ್ದಿಗೌಡನ ಲಕ್ಷ ಲಕ್ಷ ಹಂತದಲ್ಲಿ ಗೆದ್ದೇ ಗೆಲ್ಲುತ್ತೀರಿ ಅನ್ನೋ ವಿಶ್ವಾಸ ಇದೆ. ರಾಜ್ಯದ ಜನತೆಗೆ ರೈತರ ಸಾಲವನ್ನ ಕೂಗಬೇಡಿ, ಘೋಷಣೆಯನ್ನ ಅಧಿಕಾರಿಗಳು 24 ಸುಮಾರು ಸೇಡಂ ರಸ್ತೆಯ ಕಾಳ್ನೂರು ಸರಡ್ಗಿ ಮಧ್ಯೆ NEKRTC ಬಸ್ಗಳ ಮಧ್ಯೆ ಗುರುವಾರ ಸಂಜೆ ಮುಖಾಮುಖಿ ಡಿಕ್ಕಿಯನ್ನು ಸಂಭವಿಸಿದ್ದು 35 ಜನರಿಗೆ ಗಾಯಗಳಾಗಿವೆ. ಒಂದು ಬಸ್ ಅಫ್ಜಲ್ಪುರ ತಾಲೂಕು ಗತ್ತರ್ಗಿಯಿಂದ ಚಿತ್ತಾಪುರದತ್ತ ಹಾಗೂ ಇನ್ನೊಂದು ಬಸ್ ಚಿಂಚೋಳಿಯಿಂದ ಕಲಬುರಗಿಯತ್ತ ತೆರಳುತ್ತಿದ್ದವು. ಗಾಯಾಳುಗಳನ್ನ ಜಿಲ್ಲಾ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಸ್ಥಳಕ್ಕೆ ಭೇಟಿ ನೀಡಿದ ವಿಶ್ವವಿದ್ಯಾಲಯ ಹಾಗೂ ಸಂಚಾರ ಠಾಣೆ ಪೊಲೀಸರು ಪರಿಶೀಲನೆ ನಡೆಸಿದರು. ಪ್ರಧಾನಿ ನರೇಂದ್ರ ಮೋದಿ ಅವರ ಅಲೆಯನ್ನು ಮತ್ತೆ ಧಾರವಾಡದ ಲೋಕಸಭಾ ಚುನಾವಣೆಯಲ್ಲಿ ಮತ್ತೆ ಪ್ರಹ್ಲಾದ್ ಜೋಶಿ ಜಯ ಸಾಧಿಸಲಿದ್ದಾರೆ ಎಂದು ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಹೇಳಿದ್ದಾರೆ.
ಹುಬ್ಬಳ್ಳಿಯಲ್ಲಿ ದೇಶಪಾಂಡೆ ನಗರದ ಬಿಜೆಪಿ ಕಚೇರಿಯಲ್ಲಿ ಉದ್ಘಾಟನೆಗೊಳಿಸಿ ಮಾತನಾಡಿದ ಅವರು, ಕಳೆದ 6 ಸಲ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಗೆದ್ದಿದೆ. ಈ ಬಾರಿ 4ನೇ ಬಾರಿಗೆ ಮತ್ತೊಮ್ಮೆ ಬಿಜೆಪಿ ಅಭ್ಯರ್ಥಿಯಾಗಿ ಜೋಶಿ ಅವರು ಸ್ಪರ್ಧೆ ಮಾಡಿದ್ದಾರೆ. ಮೋದಿ ಅವರ ಅಲೆ ದೊಡ್ಡ ಪ್ರಮಾಣದಲ್ಲಿದೆ. ಮೋದಿ ಅವರ ಸಾಧನೆಯನ್ನು ಮುಂದಿಟ್ಟುಕೊಂಡು ಚುನಾವಣೆಗೆ ಹೋಗುತ್ತಿದ್ದೇವೆ. ಅವಳಿ ನಗರ ಅಭಿವೃದ್ಧಿಗೆ ಪ್ರಹ್ಲಾದ್ ಜೋಶಿ ಅವರು ಅಪಾರ ಕೊಡುಗೆ ನೀಡಿದ್ದಾರೆ. ಅವಳಿ ನಗರಕ್ಕೆ ಐಐಟಿ ಉಡಾನ್ ಯೋಜನೆ ಹಾಗೂ 1000 ಕೋಟಿ ರೂಪಾಯಿ ಅನುದಾನ ತಂದಿದ್ದಾರೆ. ನರೇಂದ್ರ ಮೋದಿ ಅವರ 5 ವರ್ಷದ ಸಾಧನೆಯನ್ನು ತೆಗೆದುಕೊಂಡು ಚುನಾವಣೆಗೆ ಹೋಗುತ್ತಿದ್ದೇವೆ. ಈ ಬಾರಿಯೂ ಪ್ರಹ್ಲಾದ್ ಜೋಶಿ ಅವರು 1,00,000 ಹೆಚ್ಚು ಮತದಿಂದ ಗೆದ್ದು ಬರುತ್ತಾರೆ. ರಾಜ್ಯದಲ್ಲಿ ಹಲವು ಜಿಲ್ಲೆಗಳಲ್ಲಿ ಪಕ್ಷದ ಪರ ಅಲಿ ಇದೆ. ದೇಶದಲ್ಲಿ ಬಿಜೆಪಿಗೆ 300 ಹೆಚ್ಚು ಸ್ಥಾನಗಳು ಗೆಲ್ಲಲಿದೆ ಎಂದರು. ರಾಜ್ಯದಲ್ಲಿ ಸಮ್ಮಿಶ್ರ ಸರ್ಕಾರದ 20 ಹೆಚ್ಚು ಅಭ್ಯರ್ಥಿಗಳು ಜಯ ಸಾಧಿಸಲಿದ್ದಾರೆ ಎಂದು ಹೇಳಿಕೆ ತಿರುಗೇಟು ನೀಡಿದ ಅವರು, ಸಿದ್ದರಾಮಯ್ಯ ಅವರು ಭ್ರಮೆಯಲ್ಲಿದ್ದಾರೆ. ಹಿಂದೆ ಮುಖ್ಯಮಂತ್ರಿ ಇದ್ದಾಗ ಮತ್ತೊಮ್ಮೆ ಸಿಎಂ ಆಗ್ತೀನಿ ಅಂತ ಸಿದ್ದರಾಮಯ್ಯ ಹೇಳಿದ್ರು. ಆದರೆ ಗೆದ್ದಿದ್ದು 80 ಸೀಟ್ ಮಾತ್ರ ಗೆದ್ದಿದ್ದಾರೆ. ಅದನ್ನು ಅವರು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು ಎಂದರು. ಎಲ್ಲ ನಮ್ಮ ಪದಾಧಿಕಾರಿಗಳು ಇಲ್ಲಿದ್ದಾರೆ. ಈ ಒಂದು ಚುನಾವಣಾ ಕಾರ್ಯಕ್ರಮದ ಉದ್ಘಾಟನೆಯೊಂದಿಗೆ ಇವತ್ತು ಈಗಾಗಲೇ ನಾವು ಪ್ರಚಾರ ಕಾರ್ಯದಲ್ಲಿ ನಾವು ತೊಡಗಿದ್ದೇವೆ. ಈಗಾಗಲೇ ಸಕ್ರಿಯವಾಗಿ ಈಗಾಗಲೇ ಕಾರ್ಯಚರಣೆ ನಡೀತಾ ಇದೆ. ನನಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಹೆಸರು ಹೇಳಿ ಮತ ಕೇಳಲು ಮುಜುಗರ ಇಲ್ಲ. ಆದರೆ ವಿನಯ್ ಕುಲಕರ್ಣಿ ಅವರು ರಾಹುಲ್ ಗಾಂಧಿ ಹೆಸರು ಕೇಳಿಕೊಂಡು ಮತ ಕೇಳಲಿ ಎಂದು ಧಾರವಾಡ ಬಿಜೆಪಿ ಅಭ್ಯರ್ಥಿ ಪ್ರಹ್ಲಾದ್ ಜೋಶಿ ನಿವೇದನೆ ಮಾಡಿದ್ದಾರೆ. ಹುಬ್ಬಳ್ಳಿ ನಗರದಲ್ಲಿಂದು ಮಾತನಾಡಿದ ಅವರು, ವಿನಯ್ ಕುಲಕರ್ಣಿ ಅವರು ಕೇವಲ ಆರೋಪ ಮಾಡುತ್ತಾರೆ. ಮೋದಿ ಹೆಸರಿನಲ್ಲಿ ಪ್ರಚಾರ ಮಾಡುವುದನ್ನು ನಾನು ಹೆಮ್ಮೆಯಿಂದ ಹೇಳುತ್ತೇನೆ. ಆದರೆ ವಿನಯ್ ಕುಲಕರ್ಣಿ ಅವರು ರಾಹುಲ್ ಗಾಂಧಿ ಹೆಸರು ಹೇಳಿಕೊಂಡು ಮತ ಕೇಳಲಿ. ಮೋದಿಯವರ ವರ್ಚಸ್ಸಿನ ಮೂಲಕ ನನಗೆ ಮತ ಕೇಳಲು ಖುಷಿಯಾಗುತ್ತೆ. ಆದರೆ ವಿನಯ್ ಕುಲಕರ್ಣಿ ಅವರಿಗೆ ರಾಹುಲ್ ಗಾಂಧಿ ಹಾಗೂ ಪ್ರಿಯಾಂಕಾ ಗಾಂಧಿ ವರ್ಚಸ್ಸು ಹೇಳಿಕೊಂಡು ಮತ ಕೇಳಲು ಸಾಧ್ಯನಾ ಎಂದು ಕಾಂಗ್ರೆಸ್ ಅಭ್ಯರ್ಥಿ ವಿನಯ್ ಕುಲಕರ್ಣಿಗೆ ಟಾಂಗ್ ನೀಡಿದರು. ಚುನಾವಣೆ ವಿಷಯ ಇಲ್ಲ, ಹೀಗಾಗಿ ಬಿಜೆಪಿ ಮೇಲೆ ಕಾಂಗ್ರೆಸ್ನವರು ಆರೋಪಕ್ಕೆ ಮುಂದಾಗುತ್ತಾರೆ. ರಾಮ ಮಂದಿರ್ ನಿರ್ಮಾಣಕ್ಕೆ ಬಿಜೆಪಿ ಬದ್ಧವಾಗಿದೆ. ರಾಮ ಮಂದಿರ್ ನಿರ್ಮಾಣವಾಗಲೇಬೇಕು ಎಂಬುದು ಬಿಜೆಪಿಯ ಸ್ಪಷ್ಟ ನಿಲುವಾಗಿದೆ. ಕಾಂಗ್ರೆಸ್ ಈ ಬಗ್ಗೆ ಸ್ಪಷ್ಟ ನಿಲುವು ಏನು ಎಂಬುದನ್ನು ಸ್ಪಷ್ಟಪಡಿಸಬೇಕು. ರಾಮ ಮಂದಿರ್ ವಿಚಾರದಲ್ಲಿ ಕಾಂಗ್ರೆಸ್ಗೆ ಪ್ರಹ್ಲಾದ್ ಜೋಶಿ ಸವಾಲ್ ಹಾಕಿದರು. ನನ್ನ ಕ್ಷೇತ್ರದಲ್ಲಿ ಆಗಿರುವ ಸಾಧನೆಯ ಜೊತೆಗೆ ಹೌದು ನರೇಂದ್ರ ಮೋದಿ ಅವರ ಆಶೀರ್ವಾದದಿಂದ ನಾನು ಇಲ್ಲಿ ಕೆಲಸ ಮಾಡಿದ್ದೇನೆ ಅಂತ ನಾ ಹೇಳ್ತೇನೆ. ಅವ್ರು ಹೇಳಿ ರಾಹುಲ್ ಗಾಂಧಿ ವರ್ಷದಿಂದ ಗೆಲ್ತೀನಿ ಅಂತ ಹೇಳಿ ಅವರು, ನಂದೇನು ಅಭ್ಯಂತರ ಇಲ್ಲ ಅದಕ್ಕೆ. ಐ ಡೋಂಟ್ ಹ್ಯಾವ್ ಎನಿ ಪ್ರಾಬ್ಲಮ್. ಅವ್ರು ಪದೇ ಪದೇ ಆ ಮಾತನ್ನು ಹೇಳಿದ್ರೆ ಅದಕ್ಕೆ ಉತ್ತರ ಕೊಡುವ ಅಗತ್ಯನೂ ಇಲ್ಲ. ನನಗೆ ನರೇಂದ್ರ ಮೋದಿ ಅವರ ಹೆಸರಲ್ಲಿ ಮತ ಕೇಳೋದು ನನಗೆ ಅಭಿಮಾನ ಇದೆ. ಅವರಿಗೆ ರಾಹುಲ್ ಗಾಂಧಿ ಹೆಸರಲ್ಲಿ ಮತ ಕೇಳೋಕ್ಕೆ ಪ್ರಿಯಾಂಕಾ ಗಾಂಧಿ ಹೆಸರಲ್ಲಿ ಮತ ಕೇಳೋಕ್ಕೆ ಆಗಲ್ಲ ಅಂತಂದರೆ ಅದು ಅವ್ರ ದುರ್ದೈವ. ಜೋಶಿ ಅವರು ಪಟ್ಟು ಮಾಡಿದ್ದಾರೆ ಅಂತನ್ನೋದು ಎಲ್ಲರಿಗೂ ಗೊತ್ತಿದೆ. ಮತ್ತು ಅವರ ಆರೋಪಕ್ಕೆ ಉತ್ತರ ಕೊಡೋದು ಈ ಪ್ರೆಸ್ ಕಾನ್ಫರೆನ್ಸ್ನ ಉದ್ದೇಶ ಅಲ್ಲ. ಅವರು ಏನು ಕೆಲಸ ಮಾಡಿದ್ದಾರೆ, ನಾನೇನು ಕೆಲಸ ಮಾಡಿದ್ದೇನೆ ಅನ್ನೋದು ರಿಪೋರ್ಟ್ ಕಾರ್ಡ್ ಜನರ ಮುಂದಿದೆ. ಮತ್ತು ಅವ್ರು ಕೆಲಸ ಮಾಡಿದ್ದಕ್ಕೆ 2018 ಏನಾಯ್ತು ಅನ್ನೋದು ಗೊತ್ತಿದೆ. 2018 ಚುನಾವಣೆಯಲ್ಲಿ ಭಾಳ ಕೆಲಸ ಮಾಡಿದ್ದೇನೆ ಅಂತ ಹೇಳಿದ್ರು ಅವರು. ಎಲ್ಲ ತೀರ್ಪು ಆಲ್ರೆಡಿ ಒಂದು ಸತ್ಯ ಕೊಡ್ತಾರೆ, ಇನ್ನೊಂದು ತೀರ್ಪನ್ನು ಕೊಡ್ತಾರೆ. ಮತ್ತು ನಾನೇನು ಮಾಡಿದ್ದೇನೆ ಅಂತ ಕಳೆದ 6 ತಿಂಗಳಿಂದ